ತುಮಕೂರಿನ ಆಸ್ಪತ್ರೆಗಳಲ್ಲಿ ರೋಗಿಗಳು ಹಾಗೂ ಸಂಬಂಧಿಗಳು ಲಾಕ್ಡೌನ್ ನಿಂದ ಊಟಕ್ಕೆ ಪರಿದಾಡುವಂತಾಗಿದೆ. ಇದನ್ನು ಗಮನಿಸಿದ ನಮ್ಮ ಜೆಕೆ ನ್ಯೂಸ್ ಕನ್ನಡ ತುಮಕೂರು ವರದಿಗಾರ ಸ್ಥಳೀಯ ಕೆಲ ಯುವಕರಿಗೆ ತಿಳಿಸಿದಾಗ ಎಚ್ಚೆತ್ತುಗೊಂಡ ತುಮಕೂರಿನ ಪಿಎಚ್ ಕಾಲೋನಿಯ ಯುವಕರ ತಂಡವು ತಕ್ಷಣವೇ ಮುಂದೆ ಬಂದು ತುಮಕೂರಿನ ಕೆಲವು ಆಸ್ಪತ್ರೆಗಳಿಗೆ ರಾತ್ರಿ ಊಟ ಹಾಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ವೇಳೆ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿದ ಯುವಕರು ಇಂತಹ ಗಂಭೀರ ಸಮಸ್ಯೆ ನಮ್ಮ ನಗರದ ಆಸ್ಪತ್ರೆಯಲ್ಲಿ ಎದುರಿಸಲಾಗ್ತಿದೆ ಎನ್ನುವುದು ನಮ್ಮ ಗಮನದಲ್ಲಿ ಇರಲಿಲ್ಲ. ತಾವು ನಮಗೆ ತಿಳಿಸಿದಕ್ಕೆ ತುಂಬಾ ಧನ್ಯವಾದಗಳು. ಮತ್ತು ಇವತ್ತಿನ ಊಟದ ವ್ಯವಸ್ಥೆ ಮಾಡಿದಂತೆ ಲಾಕ್ ಡೌನ್ ಮುಗಿಯುವವರೆಗೂ ಈ ನಮ್ಮ ಅಳಿಲು ಸೇವೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಹಾಗೂ ಈ ಯುವಕರ ಜೊತೆ ಕೈ ಜೋಡಿಸುವರು ಈ ನಂಬರ್ ಗೆ ಕರೆ ಮಾಡಬಹುದಾಗಿದೆ 9986571201 ANP JK News ಕನ್ನಡ ತುಮಕೂರು. ದಿನ ನಾವು ಸ್ಟಾರ್ಟ್ ಮಾಡಿರೋದು ಲಾಕ್ಡೌನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ನಾವು ಅಲ್ಲಿವರೆಗೂ ಕೊಡ್ತೀವಿ. ಯಾರಿಗಾದರೂ ಸಹಾಯ ಮಾಡಬೇಕಂದ್ರೆ ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ. ರಿಪೋರ್ಟರ್ ಅವರು ನಂಬರ್ ಹಾಕ್ತಾರೆ, ಹೆಲ್ಪ್ ಮಾಡಿ. ಜೆಕೆ ಕನ್ನಡ ನ್ಯೂಸ್ ಅವರು ಹೆಲ್ಪ್ ಮಾಡ್ತಿದ್ದಾರೆ ಮತ್ತು ಅವರು ಸಹಾಯ ಮಾಡ್ತಿದ್ದಾರೆ ಮತ್ತು ಬೇರೆಯವರು ಯಾರಾದರೂ ಸಹಾಯ ಮಾಡಬೇಕಂದ್ರೆ ಪ್ಲೀಸ್ ಸಹಾಯ ಮಾಡಿ. ಈಗ ನೀವು ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ತುಮಕೂರಿನ ಯುವಕರು 15 ದಿನದಿಂದ ಇಲ್ಲಿ ಏನು ರೋಗಿಗಳಿದ್ದಾರೆ ಅವರಿಗೆಲ್ಲ ಉಚಿತವಾಗಿ ಊಟ ತಂದೆ ಎಲ್ಲರಿಗೂ ಯಾರು ಪೇಷಂಟ್ ಕಡೆ ಇದ್ದಾರೋ ಅವರ ಅಟೆಂಡರ್ಗೆಲ್ಲ ಊಟ ತಲುಸ್ತಾ ಇದ್ದಾರೆ. ಆ ಯುವಕರೆಲ್ಲ ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೋವಿಡ್ ಎಷ್ಟು ದಿನ ಇರುತ್ತೆ ಅಲ್ಲಿವರೆಗೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ ನಾನು. ಫ್ರೀ ಊಟದ ತಂಡ ನಮ್ಮ ಸಿಟಿಯಿಂದ ಏನು ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ನಮ್ಮ ಆಸ್ಪತ್ರೆಗೆ ಬಂದಿರತಕ್ಕಂಥ ಪೇಷಂಟ್ಸ್ಗೆ ಆಲ್ರೆಡಿ ನಮ್ಮ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ಗೆಲ್ಲ ಊಟ ಕೊಡ್ತಾ ಇದ್ದಾರೆ. ಅದನ್ನು ಮೀರಿ ಮತ್ತೆ ಆಸ್ಪತ್ರೆಗೆ ಬರ್ತಕ್ಕಂಥ ಬೇರೆ ಅಟೆಂಡರ್ಸ್ಗೆ ಈ ತಂಡ ಏನಿದೆ ಈ ತಂಡದ ಕಡೆಯಿಂದ ಊಟದ ಫ್ರೀ ಊಟದ ಸಂಬಂಧ ಫ್ರೀ ಊಟ ಮತ್ತು ಊಟ ನೀರಿನ ಬಾಟಲ್ ಎರಡೂ ಸಹ ಉಚಿತವಾಗಿ ಇಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥದ್ದು ತುಂಬ ಸಂತೋಷದಾಯಕ. ಜೊತೆಗೆ ಇಂಥ ಟೀಮ್ಗೆ ನಮ್ಮೆಲ್ಲರ ಕಡೆಯಿಂದ ಹಾರೈಕೆ ಮಾಡಿ ನಮ್ಮೆಲ್ಲರ ಕಡೆಯಿಂದ ಒಂದು ಶುಭವನ್ನು ಕೊರ್ತಾ ಈ ಮೂಲಕ